ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪಾಪಗಳ ಕ್ಷಮಿಸುವಿಕೆ. ರೀಪ್ರಿಂಟ್ ಪುಟ 3728, ಪುಟದ ಸಂಖ್ಯೆ 154-155. ಸತ್ಯವೇದವು ವಿವರವಾಗಿ ಪ್ರಕಟಿಸಿ ಹೇಳಿರುವಂತೆ ಪಾಪವು ಲೋಕದ ಜನರಲ್ಲಿ ಸರ್ವೇ ಸಾಮಾನ್ಯ ಮಾತ್ರವಲ್ಲದೆ ಪಾಪ ಪ್ರಜ್ಞೆಯು ಸಾಧಾರಣವಾಗಿ ಎಲ್ಲರಲ್ಲಿಯೂ ಸಾಮಾನ್ಯ. ಸತ್ಯವೇದವು ಒತ್ತಿ ಹೇಳುವಂತೆ ನೀತಿಗೆ ವಿರುದ್ಧವಾದುದೆಲ್ಲವೂ ಪಾಪವಾಗಿರುವುದು ಅಲ್ಲದೆ ದೋಷಪೂರಿತವೆಲ್ಲವೂ ಪಾಪವೆಂದು ಲೋಕವು ಸಾಧಾರಣವಾಗಿ ಗ್ರಹಿಸಿಕೊಂಡಿರುವುದು. ಧರ್ಮಶಾಸ್ತ್ರ ಅಧೀನರಾದ ಯಹೂದ್ಯರೆಲ್ಲರೂ ನೇಮವಿಧಿಗಳನ್ನು ಕೈಗೊಳ್ಳಲು ತಾವು ಅಸಮರ್ಥರೆಂಬುದನ್ನು ಮನಗಂಡು ತಾವು ಪಾಪಿಗಳೆಂಬುವುದನ್ನು, ನೇಮಗಳನ್ನು ಉಲ್ಲಂಘಿಸಿದವರೆಂದು ಪ್ರಾಮಾಣಿಕರಾಗಿ ಒಪ್ಪಿಕೊಳ್ಳುವರು. ದೇವರ ನಿಯಮಗಳು ಇನ್ನೂ ಉನ್ನತ ಮಟ್ಟದೆಂದು ಗ್ರಹಿಸಿರುವ ಕ್ರೈಸ್ತರು ತಮ್ಮ ದೋಷಗಳನ್ನು ಇನ್ನೂ ಹೆಚ್ಚು ಪೂರ್ಣವಾಗಿ ಗ್ರಹಿಸಿರುವವರಾಗಿದ್ದು, ನಿನ್ನ ದೇವರಾದ ಯೆಹೋವನನ್ನು ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು, ಹಾಗೂ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಪರಿಪೂರ್ಣವಾದ ಆಜ್ಞೆಯನ್ನು ಕೈಗೊಂಡು ನಡೆಯಲು ತಮ್ಮಲ್ಲಿರುವ ನ್ಯೂನತೆಗಳನ್ನು ಮನಗಂಡಿರುವರು. ಆದರೆ ಯಹೂದ್ಯರ ಧರ್ಮವಿಧಿಗಳನ್ನಾಗಲಿ ಅಥವಾ ಕ್ರೈಸ್ತರ ಧರ್ಮವಿಧಿಗಳನ್ನಾಗಲಿ ಹೊಂದಿಲ್ಲದ ಇತರರು ತಮ್ಮ ಮನುಷ್ಯ ಸ್ವಭಾವದ ರಚನೆಯಲ್ಲಿಯೇ ಮೂಲ ಆಜ್ಞೆಗಳು ಬರೆಯಲ್ಪಟ್ಟಿದ್ದು ಅದರ ವಿಷಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಮನಸ್ಸಾಕ್ಷಿ ಪ್ರೇರಿತರಾಗಿರುವರು. ಆದರೂ 6,000 ವರ್ಷಗಳ ಪರ್ಯಂತರವಾಗಿ ಪರಿಪೂರ್ಣತೆಯಿಂದ ಬಿದ್ದು ಹೋಗಿರುವುದರ ಪರಿಣಾಮವಾಗಿ ಈ ಮನಸ್ಸಾಕ್ಷಿ ಪ್ರೇರಣೆಯು ಬಹುಕ್ಷೀಣವಾಗಿ ಹೋಗಿರುವುದು. ಈ ಮೂಲಕ ಅವರು ತಮ್ಮಲ್ಲಿರುವ ನ್ಯೂನತೆಗಳನ್ನು ಮನಗಂಡವರಾಗಿರುವರು ಮತ್ತು ಅಪೋಸ್ತಲನು ತೋರಿಸಿಕೊಟ್ಟಿರುವಂತೆ ತಮ್ಮಲ್ಲಿರುವ ಆದರ್ಶ ನೀತಿಗಳಿಗೆ ವಿರೋಧವಾಗಿ ಪಾಪ ಮಾಡಿದವರೆಂದು ತಾವು ಒಪ್ಪಿಕೊಳ್ಳುವರು. ಈ ಮೂಲಕವಾಗಿ ಅವರು ಕೆಲವು ಸಮಯಗಳಲ್ಲಿ ತಮ್ಮ ನಡತೆ ನ್ಯೂನತೆಗಳನ್ನು ಒಪ್ಪಿಕೊಳ್ಳದೆ ಅವುಗಳನ್ನು ಸಮರ್ಥಿಸಿಕೊಳ್ಳುವರಾದರೂ ಬೇರೆ ಸಮಯಗಳಲ್ಲಿ ಅವುಗಳನ್ನು ಸರಳ ಮನಸ್ಸಿನಿಂದ ಸ್ಪಷ್ಟವಾಗಿ ಒಪ್ಪಿಕೊಳ್ಳುವರು. ಗಮನಾರ್ಹವಾದ ಸಂಗತಿಯೆಂದರೆ ಕ್ರಿಸ್ತೀಯ ಅನುಭವ ಶಾಲೆಯಲ್ಲಿ ನಮ್ಮ ಕಲಿಯುವಿಕೆಯು ಹೆಚ್ಚಿದಷ್ಟು ನಮ್ಮಲ್ಲಿರುವ ಪಾಪ ಪ್ರಜ್ಞೆಯು ಹೆಚ್ಚುತ್ತಾ ಬರುವುದು. ಅಂದರೆ ನಾವು ಕೆಟ್ಟದ್ದನ್ನು ನಡೆಸುವುದನ್ನು ನಿಲ್ಲಿಸಿ ಒಳ್ಳೆಯದು ಮಾಡುವುದನ್ನು ಕಲಿತಷ್ಟು ಈ ಪಾಪ ಪ್ರಜ್ಞೆಯು ಅಧಿಕವಾಗುವುದು. ಇದರ ಅನುಸಾರವಾಗಿ ಬಹು ಕೀಳು ಮಟ್ಟದ ಪಾಪಿಗಿಂತಲೂ ಬಹು ಮುಂದುವರಿದ ಭಕ್ತನು ಪಾಪದ ವಿಷಯವಾಗಿ ಸ್ಪಷ್ಟವಾದ ಗ್ರಹಿಕೆಯನ್ನು ಹಾಗೂ ಬಹುವಾದ ಜಿಗುಪ್ಸೆಯನ್ನು ಪಡೆದಿರುವನು. ಪಾಪವನ್ನು ದ್ವೇಷಿಸುವ ದೇವರ ವಿಷಯದಲ್ಲಿಯೂ ಹೀಗೆಯೇ. ಅದರ ಬಗ್ಗೆ ರಿಯಾಯಿತಿಯುಳ್ಳವನಾಗಿರಲು ಆತನಿಗೆ ಸಾಧ್ಯವಾಗದು. ಆತನು ಅದರ ಮೇಲೆ ತನ್ನ ನಿಷೇಧವನ್ನು ಹಾಕಿ ಅದಕ್ಕೆ ವಿರೋಧವಾಗಿ ತನ್ನ ತೀರ್ಪನ್ನು ನೀಡಿ ಅದನ್ನು ಶಾಸನವನ್ನಾಗಿ ಮಾಡಿರುವನು ಮತ್ತು ಅದನ್ನು ಬೇರು ಸಹಿತವಾಗಿ ಕಿತ್ತೊಗೆಯಲಾಗುವುದೆಂದು ಹಾಗೂ ಇದರ ವಿಷಯದಲ್ಲಿ ಬುದ್ಧಿಪೂರ್ವಕವಾಗಿಯೂ ಮನಃಪೂರ್ವಕವಾಗಿಯೂ ಸಹಾನುಭೂತಿಯುಳ್ಳವರನ್ನು ಇದರ ಅಂಗಗಳೆಂದು ಪರಿಗಣಿಸಬೇಕೆಂದು ಮತ್ತು ಇದರೊಂದಿಗೆ ಅವರನ್ನು ನಾಶ ಮಾಡಬೇಕೆಂದು ಪ್ರಕಟಿಸಿರುವನು. ಪಾಪದ ವಿಷಯವನ್ನು ಅಧಿಕವಾಗಿ ದೃಷ್ಟಿಸಿದಷ್ಟು ಮತ್ತು ಕಲುಷಿತಗೊಳಿಸುವ ಅದರ ಸ್ವಭಾವವನ್ನು, ಅದರ ವಿನಾಶಕಾರಿ ಪ್ರವೃತ್ತಿಯನ್ನು ಅಧಿಕವಾಗಿ ಅರಿತಷ್ಟು ಮಾನವರಲ್ಲಿರುವ ಪಾಪವನ್ನು ಖಂಡಿಸಿರುವ ದೇವರ ನೀತಿ ನ್ಯಾಯಗಳ ಬಗ್ಗೆ ಅಷ್ಟು ಅಧಿಕವಾಗಿ ಗ್ರಹಿಸಿಕೊಳ್ಳುವೆವು. ನೀತಿ, ಸತ್ಯತೆ, ಪರಿಶುದ್ಧತೆ, ಪವಿತ್ರತೆಯ ವಿಷಯವಾಗಿ ನಮ್ಮ ಗ್ರಹಿಕೆಯು ಪ್ರಗತಿ ಹೊಂದಿದಷ್ಟು ನಾವು ಪಾಪದ ವಿಷಯವಾಗಿರುವ ದೇವರ ದೃಷ್ಟಿಯ ಬಗ್ಗೆ ಅಧಿಕವಾಗಿ ಗ್ರಹಿಸಲು ಶಕ್ತರಾಗಿ ದೇವರ ವಿಷಯವಾಗಿಯೂ ಮತ್ತು ಪಾಪದ ಮತ್ತು ಪಾಪಿಗಳ ವಿರುದ್ಧವಾಗಿರುವ ಆತನ ತೀರ್ಪಿನ ಬಗ್ಗೆ ಹೀಗೆ ಹೇಳುವವರಾಗುವೆವು. ದೇವರಾದ ಕರ್ತನೇ, ಸರ್ವಶಕ್ತನೇ,
ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ.